ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ, ಸಂಜೆಯ ಸುದ್ದಿ ವಿಶ್ಲೇಷಣೆ. ಎಸ್, ನಾನು ಎದುರಿಗೆ ಹಾಜರಾಗಿದ್ದೀನಿ. ಸೊ ಇವತ್ತು ಹಲವು ರೀತಿಯ ಬೆಳವಣಿಗೆಗಳು ನಡೀತಾ ಇವೆ. ಎಸ್, ಜಗದೀಶ್ ಶೆಟ್ಟರ್ ಭಾರತೀಯ ಜನತಾ ಪಕ್ಷದಿಂದ ಒಂದು ಹೆಜ್ಜೆಯನ್ನು ಹೊರಗಡೆ ಇಟ್ಟಿದ್ದಾರೆ ಅಂತ ನನಗೆ ಅನಿಸುತ್ತೆ. ಅವರು ಸಂಜೆಯವರೆಗೆ ಗಡುವು ಕೊಟ್ಟಿದ್ದರು. ಅವ್ರದ್ದು ಒಂದನೇ ಗಡುವಿನಲ್ಲಿ ನನಗೆ ಟಿಕೆಟ್ ಬೇಕು, ನಾನು ಚುನಾವಣೆಯನ್ನು ಸ್ಪರ್ಧಿಸ್ತೇನೆ. ನೀವು ನನಗೆ ಟಿಕೆಟ್ ಕೊಟ್ಟಿಲ್ಲ ಅಂದರೆ ನಾನು ಇಂಡಿಪೆಂಡೆಂಟಾಗಿ ನಾನು ಬೇರೆ ದಾರಿ ನೋಡ್ಕೋತೀನಿ. ಈ ಒಂದು ಮಾಹಿತಿಯನ್ನು ಅವರು ಪಕ್ಷದ ವರಿಷ್ಠರಿಗೆ ತಲುಪಿಸಿದರು. ಸೊ ತಲುಪಿಸಿದ ಮೇಲೆ ಇವತ್ತು ಬೆಳಗ್ಗೆ ಕೂಡ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಬಂದು ಶೆಟ್ಟರ್ ಜೊತೆ ಮಾತನಾಡಿದರು, ಚರ್ಚೆ ನಡೆಸಿದ್ರು. ಆ ಸಂದರ್ಭದಲ್ಲಿ ಅವರು ಸಂಜೆವರೆಗೆ ಗಡುವು ಕೊಟ್ಟಿದ್ದರು, ಏನೂ ಆಗಿಲ್ಲ, ಇನ್ನೇನು ಪತ್ರಿಕಾಗೋಷ್ಠಿ ಕರೆದವರು ಅನೌನ್ಸ್ ಮಾಡಬೇಕು. ಅಷ್ಟೊತ್ತಿಗೆ ಬೆಳಗಾವಿಯಲ್ಲಿರುವ ಬಿ ಜೆ ಪಿ ನಾಯಕರು ಹೇಳಿದ್ರು, ಏನೋ ಘೋಷಣೆ ಮಾಡಿಬಿಡಿಯಪ್ಪ, ನಾವು ಬರ್ತೀನಿ ಅಂತ. ಸೊ ಅದರಲ್ಲಿ ಧರ್ಮೇಂದ್ರ ಪ್ರಧಾನ್ ಇದ್ದರು, ಹಾಗೆಯೇ ಪ್ರಹ್ಲಾದ್ ಜೋಶಿ ಅವರು. ಸೊ ಈಗ ಅವರು ಬೆಳಗಾವಿಯಿಂದ ಹುಬ್ಬಳ್ಳಿ ಕಡೆ ಹೊರಟಿದ್ದಾರೆ. 8:30 ಹೊತ್ತಿಗೆ ಅವರ ಸಭೆ ನಡೀತಾ ಇದೆ. ಸೊ ಈ ಸಭೆಯಲ್ಲಿ ಅಂತಿಮ ಆಗುತ್ತೆ. ನನಗನ್ಸೋ ಹಾಗೆ ಭಾರತೀಯ ಜನತಾ ಪಕ್ಷದ ವರಿಷ್ಠರು ಏನಿದ್ದಾರೆ, ಮೋದಿ ಮತ್ತು ಅಮಿತ್ ಶಾ, ಅವರು ಯಾವುದೇ ಪ್ರೆಷರ್ಗೆ ಒತ್ತಡಕ್ಕೆ ಮಣಿಯುವವರಲ್ಲ. ಬಿ ಜೆ ಪಿ ಹೈಕಮಾಂಡ್ ಅಷ್ಟು ಸ್ಟ್ರಾಂಗ್ ಆಗಿದೆ, ತಾವು ಏನು ಹೇಳ್ತಾರೋ ಅದಾಗಬೇಕು. ಆದ್ದರಿಂದ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಕೊಡುವ ಸಾಧ್ಯತೆ ಕಡಿಮೆ ಅಂತ ಅನ್ಸುತ್ತೆ. ಈ ರಾತ್ರಿ ಅದಿಲ್ಲ ಅಂದರೆ ಅವರು ಅನೌನ್ಸ್ ಮಾಡ್ತಾರೆ ತಮ್ಮ ಮುಂದಿನ ದಾರಿಯ ಬಗ್ಗೆ. ಸೊ ಈ ನಡುವೆ ಕಾಂಗ್ರೆಸ್ ತನ್ನ 3ನೇ ಪಟ್ಟಿಯನ್ನು ಬಿಡುಗಡೆ ಮಾಡಿತು. ಈ 3ನೇ ಪಟ್ಟಿಯನ್ನು ಬಿಡುಗಡೆ ಮಾಡಿದಾಗಲೂ ಕೂಡ ಜಗದೀಶ್ ಶೆಟ್ಟರ್ ಅವರ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕಾನ್ಸ್ಟಿಟ್ಯೂಯನ್ಸಿ ಏನಿದೆ ಅದಕ್ಕೆ ಯಾವ ಅಭ್ಯರ್ಥಿಯನ್ನು ಪ್ರಕಟಿಸಿಲ್ಲ. ಸೊ ಅವರು ಕಾಂಗ್ರೆಸ್ ಬಂದರೆ ಸ್ವಾಗತ ಅಂತ ಸಿದ್ದರಾಮಯ್ಯ ಇವತ್ತು ಹುಬ್ಬಳ್ಳಿಯಲ್ಲಿ ಹೇಳಿದ್ದಾರೆ. ಆದ್ದರಿಂದ ಅಲ್ಲೂ ಕೂಡ ಒಂದು ರೀತಿ ವೈಡ್ ಓಪನ್ ಆಗಿದ್ದಂತೆ ಕಾಣುತ್ತೆ. ರಾತ್ರಿ ಬೆಳಗಾಗುವ ಹೊತ್ತಿಗೆ ಇದರ ಒಂದು ಏನು ಅನ್ನುವುದು ಹೊರಗಡೆ ಬರುತ್ತೆ. ನನಗನ್ಸುವಾಗ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಸಿಗುವ ಸಂಭವ ತೀರಾ ಕಡಿಮೆ. ಅದೇನೋ ರಾಜಕೀಯವಾಗಿ ಮಿರಾಕಲ್ ಅಂತಾರಲ್ಲ, ಈ ಪವಾಡಗಳು ನಾವು ನಂಬೋದು ಮಾತ್ರ. ರಾಜಕೀಯವಾಗಿ ಅಂಥ ಪವಾಡಗಳು ನಡೆಯೋ ಸಂದರ್ಭ ಭಾಳ ಕಡಿಮೆ. ಅಂಥ ಪವಾಡ ಏನೋ ನಡೆದ್ರೆ ಮಾತ್ರ ಜಗದೀಶ್ ಶೆಟ್ಟರ್ ಟಿಕೆಟ್ ಸಿಗ್ಬೋದು, ಅವ್ರು ಬಿ ಜೆ ಪಿಯಲ್ಲಿ ಉಳಿಬೋದು. ಅದಿಲ್ಲ ಅಂದರೆ ಅವರು ಹೊರಗಡೆ ಹೋಗುವುದು ನಿಶ್ಚಿತ. ಎಸ್, ಇನ್ನೇನು ಕಾಂಗ್ರೆಸ್ ಪಕ್ಷದ ಪಟ್ಟಿ ಕೂಡ ನನ್ನ ಕಡೆ ಇದೆ. ಇವತ್ತು ಅವರು ಪಟ್ಟಿಯನ್ನು ಬಿಡುಗಡೆ ಮಾಡಿದ್ರು. ಇನ್ನು ಕೇವಲ 15 ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಮಾತ್ರ ಅವರು ಬಿಡುಗಡೆ ಮಾಡಬೇಕು. ಅದು ತುಂಬ ಕಾಂಟ್ರವರ್ಸಿಯಲ್ ಆಗಿರುವಂಥ ಪಟ್ಟಿಗಳು, ಭಾಳ ಒತ್ತಡ ಇರುವಂಥದ್ದು. ಅದು ಮ್ಯಾಂಗ್ಳೂರು ನಾರ್ತಿಂದ ಪ್ರಾರಂಭವಾಗಿ ಈ ಸಿ ಪುಲ್ಕೇಶಿ ನಗರ, ಹೀಗೆ ಹಲವು ತೀವ್ರ ಪೈಪೋಟಿ ಇರುವ ಕ್ಷೇತ್ರಗಳು ಉಳ್ಕೊಂಡಿವೆ. ಅದಂತೆ ಉಳಿದ ಎಲ್ಲ ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ. ಇವತ್ತಿನ ಬಹಳ ಮುಖ್ಯವಾದ ಡೆವಲಪ್ಮೆಂಟ್ ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ 2ನೇ ಸೀಟ್ ಏನಿದೆ, 2ನೇ ಕ್ಷೇತ್ರ ಏನಿದೆ ಅದು ಕೊಡೋದು ಡಿನೈ ಮಾಡಿದೆ. ಸಿದ್ದರಾಮಯ್ಯನವರು ಕೇವಲ ವರುಣ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆಲ್ಲಬೇಕು. ಅವರಿಗೆ ಕೋಲಾರ ಕ್ಷೇತ್ರದ ಟಿಕೆಟ್ ನೀಡುವುದಕ್ಕೆ ಹೈಕಮಾಂಡ್ ನಿರಾಕರಿಸಿದೆ. ಸೊ ಸಿದ್ದರಾಮಯ್ಯನವರ ವಿರೋಧಿ ಬಣ ಕಾಂಗ್ರೆಸ್ನಲ್ಲಿ ಏನಿದೆ, ಅವರ ಒತ್ತಡ, ತೀವ್ರ ಒತ್ತಡ ಹಾಕಿದರೆ ಯಾವ ಕಾರಣಕ್ಕೂ ಸಿದ್ದರಾಮಯ್ಯನವರಿಗೆ 2ನೇ ಕ್ಷೇತ್ರವನ್ನು ಕೊಡಬೇಡಿ, ನಮಗೂ ಬೇಕಪ್ಪ. ಅವರಿಗೆ ಮಾತ್ರ ಕೊಟ್ಟರೆ ನಮಗೆ ಅವರಿಗೆ ಏನು ಕಡಿಮೆ ಅನ್ನುವ ಮಾತನ್ನಾಡಿದರು. ಅದರಲ್ಲೇ ಹಲವು ಹಿರಿಯ ನಾಯಕರುಗಳು ಇದ್ದರು. ಸೊ ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಮನಸ್ಥಿತಿ ಕೂಡ ಹಾಗೆ ಇತ್ತು. ಒಟ್ಟಾರೆಯಾಗಿ ಈ ಪ್ರೆಷರ್ಗೆ ಕಾಂಗ್ರೆಸ್ ವರಿಷ್ಠರು ಮಣಿದಿದ್ದಾರೆ. ಆದ್ದರಿಂದ ಸಿದ್ದರಾಮಯ್ಯನವರಿಗೆ ಈ 2ನೇ ಕ್ಷೇತ್ರದ ಸ್ಪರ್ಧೆಗೆ ಅವಕಾಶ ಕೊಟ್ಟಿಲ್ಲ. ಸೊ ಇದನ್ನು ನಾನು ಸ್ವಾಗತಿಸ್ತೀನಿ. ದಟ್ ಮಚ್ ಐ ವಿಲ್ ಟೆಲ್ ಯು ಐ ವಿಲ್ ಯಾಕೆಂದರೆ ಈ 2 ಕ್ಷೇತ್ರಗಳಲ್ಲಿ ಸ್ಪರ್ಧಿಸುವುದೇ ಏನಿದೆ ಅದನ್ನು ಇದು ಏನು ಕಾನೂನಾತ್ಮಕವಾಗಿ ಅದು ತಪ್ಪಲ್ಲ. ಆದರೆ ನೀವು 2 ಕ್ಷೇತ್ರದಲ್ಲಿ ಸ್ಪರ್ಧಿಸ್ತೀರಿ ಅಂದರೆ ನೀವು ಯಾವ ಕ್ಷೇತ್ರದವ್ರನ್ನು ನಂಬಲ್ಲ ಅಂತ. ಸೊ ರಾಜಕಾರಣದಲ್ಲಿ ನೀವು ಜನರನ್ನ ನಂಬಬೇಕಾಗತ್ತೆ, ಹಾಗೆಯೇ ಜನರನ್ನ ಕನ್ವಿನ್ಸ್ ಮಾಡಬೇಕಾಗತ್ತೆ. ಕನ್ವಿನ್ಸ್ ಮಾಡಿಬಿಟ್ಟು ಅವರು ಮತ ಹಾಕಿಕೊಂಡು ಗೆಲ್ಲಬೇಕು. ಆದರೆ 2 ಕ್ಷೇತ್ರಗಳು ಇದ್ರ 2 ರೀತಿ ಇದೆ. ನಾವು ಎಲ್ಲೋ ಸೋಲ್ತೀನಿ ಅನ್ನುವ ಕಾರಣಕ್ಕೆ 2 ಕ್ಷೇತ್ರದಲ್ಲಿ ನಿಲ್ಲೋದು ಒಂದು, ಇದನ್ನು ನಾನು ಸರಿ ಅಂತ ಹೇಳಲ್ಲ. ಆದರೆ ಇನ್ನೊಬ್ಬರನ್ನ ಯಾರನ್ನೋ ಕೆಡಕ್ಕೆ ಸಾಧ್ಯನ ಅಂತ 2 ಕ್ಷೇತ್ರದಲ್ಲಿ ನಿಲ್ಲೋದು ಒಂದು ಪ್ರಯೋಗ ಮಾಡೋದು. ಅದನ್ನು ಬಿ ಜೆ ಪಿ ಮಾಡಿದೆ. ಅವರು ಕನಕಪುರ ಮತ್ತು ಪದ್ಮನಾಭನಗರವನ್ನು ಅಶೋಕ್ ಅವರಿಗೆ ಕೊಡಲಾಗಿದೆ, ಹಾಗೆ ಸೋಮಣ್ಣಿಗೆ ಚಾಮರಾಜನಗರ ಮತ್ತು ವರುಣಾ ಕ್ಷೇತ್ರ 2 ಕೊಡಲಾಗಿದೆ. ಸೊ ಇದು ಒಂದು ರೀತಿಯ
ರಾಜಕಾರಣ ಇದು. ಈ ರಾಜಕಾರಣ ಒಂಥರ ವಿರೋಧದ ಹೇಸಿಗೆಯ ರಾಜಕಾರಣ. ನೀವು ಗೆಲ್ತಿರ ನಿಂತ್ಕೊಳ್ರಿ ಯಾವುದೋ ಒಂದು ಕ್ಷೇತ್ರದಲ್ಲಿ, ಗೆಲ್ಲಿ ಜನ ಆರಿಸಿದ್ರೆ ಹೋಗಿ, ಆದರೆ ಇನ್ನೊಬ್ಬರಲ್ಲಿ ಯಾರನ್ನೋ ಸೋಲಿಸ್ಬೇಕು. ಸೋಲ್ಸದ ಸರಿ ಇಲೆಕ್ಷನ್ನಲ್ಲಿ, ಐ ಡೋಂಟ್ ಸೇ ನೋ, ಆದರೆ ಇನ್ಯಾರನ್ನೋ ಕಾಲೆಳಿಬೇಕು ಅಂತ ಎರಡೆರಡು ಕ್ಷೇತ್ರದಲ್ಲಿ ನಿಂತಿದ್ದರೆ ಎರಡು ಕ್ಷೇತ್ರದವರು ನಿಮ್ಮನ್ನು ರಿಜೆಕ್ಟ್ ಮಾಡೋ ಅಪಾಯ ಇದ್ದೇ ಇದೆ. ಸೊ ಇದು ನಡೀತಾ ಇದೆ. ಆದರೆ ಒಂದು ವಿಚಾರ ನಾನು ಮಾತನಾಡಬೇಕು, ಈ ಕಾಂಗ್ರೆಸ್ ಪಟ್ಟಿಯನ್ನು ನೋಡಿದಂಥ ಸಂದರ್ಭದಲ್ಲಿ ಅದನ್ನು ಹೇಳೋದಕ್ಕಿಂತ ಮೊದಲು ಸಿದ್ದರಾಮಯ್ಯನವರ ಗೇಮ್ ಪ್ಲ್ಯಾನ್ ಏನಿತ್ತು, ಆ ಗೇಮ್ ಪ್ಲ್ಯಾನ್ ಫೇಲ್ ಆಯಿತು ಅನ್ನೋದು. ಅವರು ಎರಡು ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಎರಡರಲ್ಲೂ ಗೆದ್ದರೆ ವರುಣಕ್ಕೆ ರಾಜ್ಯಮೆ ಕೊಟ್ಟು ಮಗನಿಗೆ ಮತ್ತೆ ಅವಕಾಶ ಕೊಡಬೇಕು ಅನ್ನೋದು ಅವ್ರ ಉದ್ದೇಶ ಆಗಿತ್ತು. ಸೊ ಆ ಕಾರಣಕ್ಕಾಗಿ ಅವರು ಎರಡು ಕ್ಷೇತ್ರವನ್ನು ಕೇಳಿದರು, ಕೋಲಾರದಲ್ಲೂ ಗೆಲ್ಬೋದು ವರುಣದಲ್ಲೂ ಗೆಲ್ಬೋದು ಅಂತ. ಸೊ ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ, ವರುಣದಲ್ಲಿ ಅವರು ಗೆಲ್ಲಲೇಬೇಕಾಗಿದೆ. ವರುಣದಲ್ಲಿ ಅವರು ಸೋತರೆ ಅಲ್ಲಿಗೆ ಅವರ ರಾಜಕೀಯ ಬದುಕು ಅಂತ್ಯ ಅಂತ ಅಂದ್ಕೊಂಡಿದ್ದಾರೆ. ಎಸ್, ಯಾಕೆಂದರೆ ಅವರಿಗೆ ವಯಸ್ಸು ಆಗಿದೆ, ಸುದೀರ್ಘ ರಾಜಕಾರಣವನ್ನು ಮಾಡಿಬಿಟ್ಟಿದ್ದಾರೆ. ಆದ್ದರಿಂದ ಇದು ಕೂಡ ಸಿದ್ದರಾಮಯ್ಯನ ಪರವಾಗಿ ವರ್ಕೌಟ್ ಆಗ್ಬೋದು. ವರುಣದ ಜನ ಸಿದ್ದರಾಮಯ್ಯನವರನ್ನು ನೋಡಿದ್ದಾರೆ, ಅವರು ಸಿದ್ದರಾಮಯ್ಯನವರು ಆ ಕ್ಷೇತ್ರಕ್ಕೆ ಕೆಲಸ ಮಾಡಿದ್ದಾರೆ, ಅವರನ್ನು ಪ್ರೀತಿಸುವ ಜನ ಜಾತಿಯನ್ನು ಮೀರಿ ಇದ್ದಾರೆ. ಅವರು ಬೆಂಬಲ ಕೊಟ್ಟರೆ ಸಿದ್ದರಾಮಯ್ಯನವರು ಗೆಲ್ತಾರೆ, ಅನುಮಾನ ಇಲ್ಲ. ಈಗ ಕಾಂಗ್ರೆಸ್ ಪಟ್ಟಿಗೆ ಬರ್ತೀನಿ ನಾನು. ಈ ಕಾಂಗ್ರೆಸ್ ಪಟ್ಟಿಯನ್ನು ನೋಡಿದಾಗ ಈ ಬಹುತೇಕ 15 ಕ್ಷೇತ್ರಗಳು ಬಿಟ್ಟರೆ ಉಳಿದ ಎಲ್ಲ ಕ್ಷೇತ್ರಗಳ ಅಭ್ಯರ್ಥಿಗಳು ಅಂತಿಮ ಆಗಿದೆ. ಸೊ ಈಗ ನನ್ನ ಮುಂದಿರುವ ಪ್ರಶ್ನೆ, ಕಾಂಗ್ರೆಸ್ ಯಾವ ಮಾನದಂಡವನ್ನು ಇಟ್ಟುಕೊಂಡು ಆಯ್ಕೆ ಮಾಡಿದೆ ಅಂತ, ಯಾವ ಮಾನದಂಡದ ಮೇಲೆ ಇವರು ಅಭ್ಯರ್ಥಿಗಳು ಆಯ್ಕೆ ಮಾಡಿದರು, ಇದು ನನ್ನ ಮುಂದಿರುವ ಮೊದಲ ಪ್ರಶ್ನೆ. ಕಾಂಗ್ರೆಸ್ ನಿಷ್ಠೆನ, ತಾತ್ವಿಕ ಬದ್ಧತೆನ, ಯಾವುದ್ರ ಮೇಲೆ ನೀವು ಟಿಕೆಟ್ ನೀಡಿದ್ರಿ, ಈ ಪ್ರಶ್ನೆಯನ್ನು ಈ ಸಂದರ್ಭದಲ್ಲಿ ಕೇಳಲೇಬೇಕು. ಯಾಕಂದರೆ ನನಗೆ ಗೊತ್ತಿದೆ, ಇಂಥ ಪ್ರಶ್ನೆಗಳನ್ನು ಕೇಳುವ ಮೂಲಕ ಸಂಘ ಪರಿವಾರಕ್ಕೋ ಬಿ ಜೆ ಪಿಗೋ ಲಾಭ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ನಾನು ಕಾಂಗ್ರೆಸ್ಗೆ ಈ ಪ್ರಶ್ನೆಯನ್ನು ಕೇಳ್ತಾ ಇರಲಿಲ್ಲ. ಅದಕ್ಕಿರುವುದ ಕಾರಣ, ಈ ದೇಶ ಮೊದಲು ಎದುರಿಸ್ತಾ ಇರುವ ಬಹುಮುಖ್ಯವಾದ ದೊಡ್ಡ ಸಮಸ್ಯೆ ಅಂತಂದರೆ ಕೋಮುವಾದ. ಕೋಮುವಾದ ಮತ್ತು ಹಿಂದುತ್ವದ ಅಪಾಯ ಇದೆಯಲ್ಲ, ಆ ಕಾರಣಕ್ಕಾಗಿ ಕಾಂಗ್ರೆಸ್ನ ಕೆಲವೊಂದು ದೌರ್ಬಲ್ಯಗಳಿದ್ದರೆ ಅದನ್ನು ಮಾತನಾಡಬಾರದು ಅಂದ್ಕೊಂಡವನು ನಾನು. ಯಾಕೆಂದರೆ ಮೊದಲು ಈ ಸಮಾಜವನ್ನು ಕೋಮುವಾದ ಮತ್ತು ಹಿಂದುತ್ವದಿಂದ ಬಿಡುಗಡೆ ಮಾಡಿ, ಕುವೆಂಪು ಅವರು ಹೇಳಿದಾಗೆ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಆಗುವಂತೆ ನೋಡ್ಕೋಬೇಕಾಗಿದೆ. ಆ ಕಾರಣಕ್ಕೆ ಕಾಂಗ್ರೆಸ್ನ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಬದಿಗಿಟ್ಟು ಕೋಮುವಾದ ಹಿಂದುತ್ವ ಈ ದೇಶವನ್ನು ಹೇಗೆ ನಾಶಪಡಿಸ್ತಾ ಇದೆ, ಅದರ ಮೂಲ ಈ ದೇಶದ ಮೂಲ ಇದೆಯಲ್ಲ, ಅದಕ್ಕೆ ಹೇಗೆ ಧಕ್ಕೆ ಬೀಳ್ತಿದೆ, ಇದು ಬಹುದೊಡ್ಡ ಅಪಾಯ ಅನ್ನುವ ಕಾರಣಕ್ಕಾಗಿ ನಾನು ಅದರ ಬಗ್ಗೆನೇ ಮಾತನಾಡ್ತಾ ಇದ್ದೀನಿ, ಜಾಸ್ತಿ ವಿಚಾರದ ಬಗ್ಗೆ ಮಾತನಾಡ್ತಾ ಇಲ್ಲ. ಈಗ ನಾನು ಯಾಕೆ ಮಾತನಾಡ್ಬೇಕಾಗಿದೆ ಅಂದರೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬರುವ ಚಾನ್ಸಸ್ ಇದೆ ಈಗ, ಆ ವಾತಾವರಣ ಇದೆ. ಸೊ ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಕುರಿತು ನಾವು ಮಾತನಾಡಬೇಕು. ಅವರು ಅಧಿಕಾರಕ್ಕೆ ಬಂದರೆ ಬಂದ ಮೇಲೆ ಅವ್ರು ಜಾಡ್ಸೋದಿದ್ದೇ ಇದೆ, ಅದರಿಂದ ಬಿಡೋಕ್ಕಾಗಲ್ಲ. ಯಾಕಂದರೆ ಪತ್ರಿಕೋದ್ಯಮ ಅಂದರೆ ಅದೇನೆ, ಪ್ರಭುತ್ವದ ವಿರುದ್ಧ ಮಾತನಾಡೋದು, ಆವಾಗ ಕಾಂಗ್ರೆಸ್ ಅನ್ನು ಟೀಕಿಸುವ ಸಂದರ್ಭ ಬರುತ್ತೆ, ಸಮಯ ಬರುತ್ತೆ. ಆದರೆ ಈಗಲಿಂದ ನಾನು ಪ್ರಶ್ನೆ ಮಾಡಬೇಕು ಅಂತ, ಇವರು ಯಾವ ಟಿಕೆಟ್ಗೆ ಯಾವ ಆಧಾರದ ಮೇಲೆ ಇವರು ಟಿಕೆಟನ್ನು ಹಂಚಿದ್ದಾರೆ ಅಂತ. ಸೊ ಅದೇನಿದೆ, ಇವರು ಟಿಕೆಟ್ ಹಂಚಿ ಆಯ್ಕೆಯಾಗಿ ಬರುವವರು ಇದ್ದಾರಲ್ಲ, ಅವರು ಎಂತಹ ಸರ್ಕಾರವನ್ನು ಕೊಡಬಹುದು, ಅವ್ರು ಏನು ಮಾಡ್ಬೋದು ಅಂತ. ಅದಕ್ಕೊಂದು ಉದಾಹರಣೆಯಾಗಿ ಮದ್ದೂರು ಟಿಕೆಟ್ನ ಬಗ್ಗೆ ನಾನು ಮಾತನಾಡ್ತೀನಿ. ಅವರಿಗೆ ಉದಯ ಅನ್ನುವವರಿಗೆ ಅಲ್ಲಿ ಟಿಕೆಟ್ ಕೊಡಲಾಗಿದೆ, ಫೈನ್. ಅವರು ಯಾರು ಉದಯ? ಅವರು ಆಪರೇಷನ್ ಕಮಲದಲ್ಲಿ ಯೋಗೀಶ್ವರರ ಜೊತೆಗೆ ಇದ್ದವರು. ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಮೈತ್ರಿ ಸರ್ಕಾರವನ್ನು ಉರುಳಿಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಉದಯ್. ಅವರಿಗೆ ನೀವು ಟಿಕೆಟ್ ಕೊಡುವ ಮೂಲಕ ಆ ಸರ್ಕಾರವನ್ನು ಉರುಳಿಸಿದ್ದಕ್ಕೆ ನೀವು ಸಮರ್ಥಿಸಿದ ಹಾಗೆ ಆಗಲ್ವಾ? ಮೈತ್ರಿ ಸರ್ಕಾರ ಉರುಳಿಸಿದ್ದನ್ನು ಸಮರ್ಥಿಸಿದಂತೆ ಆಗಲ್ವಾ ಹೇಳಿ, ಆಗುತ್ತಾ ಇಲ್ಲವೋ? ಇನ್ನು ಅವ್ರ ಬ್ಯಾಕ್ಗ್ರೌಂಡ್ ಏನು? ನೀವು ಟಿಕೆಟ್ ಕೊಡಬೇಕಾದ್ರೆ ಅಭ್ಯರ್ಥಿಗಳ ಬ್ಯಾಕ್ಗ್ರೌಂಡ್ ನೋಡ್ತಿರೋ ಇಲ್ವೋ? ಸೊ ಅವ್ರ ವ್ಯವಹಾರ ಏನು ಉದಯ್ ಅವರದ್ದು? ಅವರ ಹೆಸರು ಕ್ರಿಕೆಟ್ ಬೆಟ್ಟಿಂಗ್ನಲ್ಲಿ ಅವ್ರ ಹೆಸರು ಕೇಳಿ ಬರ್ತಾ ಇದೆ, ಅದು ಜೂ ಜೂ. ಹಾಗೆ ಕ್ಯಾಸಿನೋಗಳು ಇವೆ ಅಂತ ಹೇಳಲಾಗ್ತಾ ಇದೆ, ಅದು ನಿಜಾನಾ? ಹಾಗಿದ್ದರೆ ನಿಮ್ಮ ಕಾಂಗ್ರೆಸ್ನ ತಾತ್ವಿಕ ಬದ್ಧತೆ ಎಲ್ಲಿ ಹೋಯಿತು? ಯಾರೋ ಈ ಕಾಂಗ್ರೆಸ್ ಕಟ್ಟದಂಥ ಹಿಂದಿನ ಮಹಾನುಭಾವರು ಇದ್ರಲ್ಲ, ಗಾಂಧಿಯವರು, ನೆಹರು, ಉಳಿದವರು,
ಈಗ ಬರುತ್ತಿರುವ ಈ ಶಾಸಕರು ನೀವು ತರ್ತಿರುವ ಜನರನ್ನು ನೋಡಿದರೆ ಅವ್ರ ಸ್ಥಿತಿ ಏನಾಗ್ತಿತ್ತು ಗೊತ್ತಿಲ್ಲ. ಅದರ ಜೊತೆಗೆ ಚಿತ್ರದುರ್ಗದಿಂದ ನೀವು ಟಿಕೆಟ್ ಕೊಟ್ಟಿದ್ದೀರಿ ಪಪ್ಪು ವೀರೇಂದ್ರ, ಅವ್ರ ಬಿಸಿನೆಸ್ ಏನು? ನೀವು ಜನರ ಮುಂದೆ ಇಡಿ, ನಿಮ್ಮ ಕಾಂಗ್ರೆಸ್ನ ಯಾವ್ಯಾವ ಕ್ಯಾಂಡಿಡೇಟ್ ಇದ್ದಾರೆ ಅವರ ಬಿಸಿನೆಸ್ಸು, ವ್ಯವಹಾರ, ಬ್ಯಾಕ್ಗ್ರೌಂಡ್ ಏನು ಅನ್ನೋದನ್ನು ನೀವು ಜನರ ಬಗ್ಗೆ ಇಡಬೇಕು. ಹಾಗೆಯೇ ನಿಮ್ಮ ಸರ್ಕಾರ ಈಗ ಕೆಲವು ವಿಚಾರಗಳನ್ನ ತಾವು ಪ್ರಕಟಿಸಿದ್ರೆ ಐ ಅಗ್ರಿ, ಜನಪರವಾದ ಕಾರ್ಯಕ್ರಮಗಳಿಗೆ ಏನೇನು ಮಾಡ್ತೀರಿ ಅಂತ ಭರವಸೆ ನಾಲ್ಕೈದು ಕೊಟ್ಟಿದ್ದೀರಿ. ಅದನ್ನು ಮೀರಿ ನಿಮ್ಮ ಸರ್ಕಾರ ಏನು ಮಾಡುತ್ತೆ? ಕೋಮುವಾದ ಮತ್ತು ಹಿಂದುತ್ವದ ಬಗ್ಗೆ ನಿಮ್ಮ ಸ್ಟ್ಯಾಂಡ್ ಏನು ಜನರ ಮುಂದೆ ಇಡಬೇಕು. ಈಗ ನೀವು ಕಾಂಗ್ರೆಸ್ ಪಕ್ಷ ಈಗ ಹೇಳಬೇಕು, ನಿಮ್ಮ ಆರ್ಥಿಕ ನೀತಿ ಏನು, ನಿಮ್ಮ ಪರಿಸರ ನೀತಿ ಏನು, ಗ್ರಾಮೀಣ ಅಭಿವೃದ್ಧಿಯ ಬಗ್ಗೆ ನೀವೇನು ಮಾಡ್ತೀರಿ? ನಾಲ್ಕು ಜನಪ್ರಿಯ ಕಾರ್ಯಕ್ರಮಗಳ ಬಗ್ಗೆ ಪ್ರಕಟಿಸಿಬಿಟ್ಟು ನಾಳೆ ಅಧಿಕಾರಕ್ಕೆ ಬಂದ ಮೇಲೆ ಏನೋ ಮಾಡ್ತೀವಿ ಅಂತಿದ್ದೀರಾ? ಈ ರೀತಿ ಕ್ವಾಲಿಟಿಗೆ ಜನರನ್ನು ನೀವು ವಿಧಾನಸಭೆಗೆ ಬಂದುಬಿಟ್ಟು ಏನು ಮಾಡ್ತೀರಿ? ನೀವು ಈಗ ಒಂದು ಬಿ ಜೆ ಪಿಯ ವಿರೋಧಿ ಅಲೆ ಇದೆ, ನನಗೆ ಲಾಭ ಆಗುತ್ತೆ, ಓಕೆ ಫೈನ್. ಅದಕ್ಕೆ ಬಿ ಜೆ ಪಿಯನ್ನು ವಿರೋಧಿಸುವವರು ಯಾರಿದ್ದಾರೆ, ಸಂಘ ಪರಿವಾರವನ್ನು ವಿರೋಧಿಸುವವರು ಯಾರಿದ್ದಾರೆ, ಯಾರು ಕೋಮುವಾದವನ್ನು ವಿರೋಧಿಸುವವರು ಯಾರಿದ್ದಾರೆ, ಯಾರು ಸಮಾನತೆ ಮತ್ತು ಸಬಾಳ್ವತೆಯನ್ನು ಇಷ್ಟಪಡ್ತಾರೆ ಅವ್ರು ಟೇಕ್ ಅಪ್ ಫಾರ್ ಗ್ರಾಂಟೆಡ್ ಅಂದ್ಕೊಂಡಿದ್ದೀರಾ ತಾವು? ಡೋಂಟ್ ಡೂ ದ್ಯಾಟ್. ಟೇಕನ್ ಫಾರ್ ಗ್ರಾಂಟೆಡ್ ಅಂದ್ಕೋಬೇಡಿ. ಎಸ್, ನಿಜ ಇವತ್ತಿನ ಸಂದರ್ಭದಲ್ಲಿ ಕೋಮುವಾದ ಮತ್ತು ಈ ಒಂದು ಹಿಂದುತ್ವ ಏನಿದೆ ಅದು ಬಹುದೊಡ್ಡ ಅಪಾಯ, ಯಾರ್ಯಾರು ಅದನ್ನು ಎದುರಿಸ್ಬೇಕು ಎದುರಿಸ್ತಾರೆ ಅದು ಪ್ರಶ್ನೆ ಮಾಡುವ, ನನ್ನಂಥವ್ರು ನಾವು ಮಾಡೇ ಮಾಡ್ತೀವಿ. ಆದರೆ ನಿಮ್ಮನ್ನು ನಾವು ಪ್ರಶ್ನಿಸುವುದಿಲ್ಲ ಅಂತ ಅಂದ್ಕೋಬೇಡಿ. ಆ ಧ್ವನಿ ಕೂಡ ಈ ಸಮಾಜದಲ್ಲಿ ಇದೆ, ಆ ಧ್ವನಿ ಕೂಡ ಇದೆ. ಎಸ್ ಎಸ್. ಆದ್ದರಿಂದ ನೀವು ಈಗ ಯಾವ್ಯಾವ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಟ್ಟಿದ್ದೀರಿ ಎಲ್ಲವನ್ನು ನಾನು ವಿವರಿಸೋಕ್ಕೆ ಸಾಧ್ಯ ಇಲ್ಲ. ನನಗೆ ಒಂದು ಅಪಾಯದ ಗಂಟೆ ಅನಿಸೋದಕ್ಕೆ ಪ್ರಾರಂಭ ಆಗಿದೆ. ಕಾಂಗ್ರೆಸ್ನಲ್ಲಿ ಕ್ಲಾರಿಟಿ ಇಲ್ವಾ? ಕೇವಲ ಅಧಿಕಾರಕ್ಕಾಗಿ ನೀವು ಮಾಡ್ತಿದ್ದೀರಾ? ನೀವು ತಾತ್ವಿಕ ಬದ್ಧತೆ ನಿಷ್ಠೆ ಇದ್ದವರಿಗೆ ಕೊಡೋದು, ಫಾರ್ ಎಕ್ಸಾಂಪಲ್ ವಯಸ್ಸಿಗೆ ದತ್ತ ಅವ್ರು ಬಿಟ್ಟು ವಾಪಸ್ ಹೋಗಿ, ಇದೆಲ್ಲ ಏನು ತೋರಿಸುತ್ತೆ? ವಾಟ್ ಯು ಪೀಪಲ್ ಆರ್ ಡೂಯಿಂಗ್ ನಾ, ಏನನ್ನು ತಾವು ಮಾಡ್ತಾ ಇದ್ದೀರಿ? ನೀವು ಉದಯ ಅಂಥವ್ರನ್ನೋ, ಪಪ್ಪಿ ವೀರೇಂದ್ರ ಅಂಥವ್ರನ್ನೋ, ಅವ್ರನ್ನ ಇಟ್ಕೊಂಡು ಸರ್ಕಾರ ಮಾಡಿದ್ರೆ ನೀವು ಯಾವ ಸೀಮೆ ಸರ್ಕಾರ ಕೊಡಬಲ್ಲರಿ? ನೀವು ಯಾವುದಕ್ಕೆ ಯಾವ ತಾತ್ವಿಕ ತಳಹದಿ ಉಳ್ಕೊಳ್ಳುತ್ತೆ? ಅವ್ರು ಇಡೀ ಕರ್ನಾಟಕವನ್ನು ಕ್ಯಾಸಿನೋ ಮಾಡ್ಬೋದು, ಅವ್ರು ಇಡೀ ಕರ್ನಾಟಕವನ್ನು ಕ್ರಿಕೆಟ್ ಬೆಟ್ಟಿಂಗ್ ಅಂಗಳ ಮಾಡ್ಬೋದು. ವಾಟ್ ವಿಲ್ ಯು ಡೂ ದೆನ್? ಆವಾಗ ನಿಮ್ಮನ್ನು ಪ್ರೀತಿಸಿ ಮತ ಕೊಟ್ಟವರಿಗೆ ಯಾವ ಉತ್ತರವನ್ನು ಕೊಡ್ತೀರಿ? ನೀವು ರಚಿಸುವ ಸರ್ಕಾರದಲ್ಲಿ ಎಂತೆಂಥ ಜನರನ್ನೇ ಇಟ್ಕೊಂಡಿದ್ದೀವಿ. ನಾನು ಉದಾಹರಣೆಗಾಗಿ ಎರಡು ಹೆಸರುಗಳನ್ನ ಮಾತ್ರ ಹೇಳಿದ್ದು, ಆದರೆ ಇಡೀ ಪಟ್ಟಿಯನ್ನು ನೋಡಿದಾಗ ನಾನು ಅದೇ ಪ್ರಶ್ನಿಸಿದ್ದು, ಯಾವ ಮಾನದಂಡದ ಮೇಲೆ ತಾವು ಟಿಕೆಟ್ ಕೊಟ್ಟಿದ್ದೀವಿ? ಕಾಂಗ್ರೆಸ್ನವರಿಗೆ ಯೋಚಿಸಬೇಕಾದ ಸಮಯ, ಅವರು ಆಲೋಚನೆ ಮಾಡಬೇಕಾಗಿದೆ. ಅವರೊಂದು ಬ್ಲೂ ಪ್ರಿಂಟ್ ಇರಬೇಕು, ನಾವು ಇಂಥ ಸರ್ಕಾರವನ್ನು ಮಾಡ್ತೀವಿ ಅಂತ ಒಂದು ಬದ್ಧತೆ ಇರಬೇಕು. ಕೋಮುವಾದದ ವಿರುದ್ಧ, ಹಿಂದುತ್ವದ ವಿರುದ್ಧ ನಿಮ್ಮ ಎಜೆಂಡಾ ಏನು, ಅದ್ರ ಬಗ್ಗೆ ನಿಮಗೆ ಬದ್ಧತೆ ಇಲ್ಲದಿದ್ದರೆ ನೀವು ಭ್ರಷ್ಟತೆಯ ವಿಚಾರದಲ್ಲಿ ಮಾತನಾಡ್ತೀರಿ, ಆದರೆ ಭ್ರಷ್ಟತೆಯ ವಿಚಾರದಲ್ಲಿ ನಿಮ್ಮ ಸ್ಪಷ್ಟತೆ ಏನು? ಅದರ ಜೊತೆಗೆ ಹಲವಾರು ನಿಮ್ಮಲ್ಲಿ ಬಂದ ಶಾಸಕರು ಭ್ರಷ್ಟಾಚಾರವನ್ನು ಅದ್ಭುತವಾಗಿ ನಡೆಸುವ ಶಕ್ತಿ ಇರುವ ಹಲವರಿಗೆ ಟಿಕೆಟ್ ಕೊಟ್ಟಿದ್ದೀರಿ. ಆತ್ಮಾವಲೋಕನ ಮಾಡಿಕೊಳ್ಳಿ, ಯಾರನ್ನು ಟೇಕನ್ ಫಾರ್ ಗ್ರಾಂಟೆಡ್ ಅಂದ್ಕೋಬಿಡಿ. ಎನಿವೇ ಕಾಂಗ್ರೆಸ್ಸಿಗರೆ, ಆಲ್ ದಿ ಬೆಸ್ಟ್ ಫಾರ್ ಯು, ನಿಮಗೆಲ್ಲ ಒಳ್ಳೆಯದಾಗಲಿ. ಇದು ಇವತ್ತಿನ ಸುದ್ದಿ ವಿಶೇಷನೇ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭರಾತ್ರಿ. ಮೊದಲು ಹೇಳೋದು ಮರೆತುಬಿಟ್ಟೆ, ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ನೋಟಿಫಿಕೇಷನ್ ಬಂದ ತಕ್ಷಣ ನನ್ನ ವಿಶ್ಲೇಷಣೆಯನ್ನು ನೋಡಿ ಕಮೆಂಟ್ ಮಾಡಿ, ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಶುಭರಾತ್ರಿ.